हेलो फ्रेंड्स, इवत्तु नावु मैग्नीशियम सल्फेट अथवा एप्सम साल्ट नम्म गिडगळिगे यूज माडोद्रिंद एनेन बेनिफिट इदे अंत ई वीडियोदल्लि नोडोण। वेलकम टू हनीस गार्डन। असिरे नम्म उसिरु। यारादरू नन्न वीडियोसन फस्ट टाइम नोड्तिद्रे चानलन दयविट्टु सब्स्क्राइब माड्रि, वीडियोस इष्ट आद्रे लाइक माडि शेर माडि। इदु मैग्नीशियम सल्फेट, इदन्न एप्सम साल्ट अंत कूड करेयुत्तारे। इदु क्रिस्टल टाइप इरुत्ते। इदु ನ್ಯಾಚುರಲ್ ಆಗಿ ಸಿಗೋದು। ಇದನ್ನು ನಾವು ನೀರಲ್ಲಾದರೂ ಮಿಕ್ಸ್ ಮಾಡ್ಬೋದು ಅಥವಾ ಮಣ್ಣಲ್ಲಾದರೂ ಹಾಕ್ಬೋದು। ನೀರಲ್ಲಿ ಕಲಸಿ ಆ ನೀರನ್ನ ಕೂಡ ಹಾಕ್ಬೋದು। ಇದು ನಮಗೆ ಈಸಿಯಾಗಿ ಸಿಗುತ್ತೆ। ಎಲ್ಲ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಕೂಡ ಎಪ್ಸಮ್ ಸಾಲ್ಟ್ ಸಿಗುತ್ತೆ। ಇದು ಮೆಡಿಸಿನಲ್ ಪ್ರಾಪರ್ಟೀಸ್ ಬಹಳ ಜಾಸ್ತಿ ಇರುತ್ತೆ। ಮೆಡಿಕಲ್ ಪರ್ಪಸ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ತಾರೆ। ನಾವು ಗಿಡಗಳಲ್ಲಿ ಯೂಸ್ ಮಾಡ್ತಿದ್ವಿ। ಇದರಲ್ಲಿ ಮೆಗ್ನೀಷಿಯಂ ಸಲ್ಫೇಟಲ್ಲಿ ನಮಗೆ ಮೆಗ್ನೀಷಿಯಮು ಮತ್ತು ಸಲ್ಫರ್ ಇರುತ್ತೆ। ಈ ಎಲೆ ನೋಡಿರಿ, ಎಲ್ಲೋ ಈ ಶೇಂಗಾಗಿದೆ ಅಂತ, ಇದು ಸೈಡಲ್ಲೆಲ್ಲ ಎಲ್ಲೋ ಆಗಿದೆ। ಈ ಥರ ಎಲೆಗಳು ಸಡನ್ನಾಗಿ ಟರ್ನ್ ಆದರೆ ನಮ್ಮ ಗಿಡಗಳಲ್ಲಿ ಮೆಗ್ನೀಷಿಯಂ ಕಡಿಮೆ ಆಗಿದೆ ಅಂತೇಳಿ, ಅದು ಮೆಗ್ನೀಷಿಯಂ ಡಿಫಿಷಿಯನ್ಸಿಯಿಂದ ಸಡನ್ನಾಗಿ ಎಲೆಗಳೆಲ್ಲ ಈ ಥರ ಕಲರ್ ಎಲ್ಲೋ ಇಶ್ ಆಗಿ ಬರುತ್ತೆ। ನಮಗೆ ಗಿಡಗಳ ಸ್ಟಾರ್ಟಿಂಗಲ್ಲಿ ಎಲ್ಲೋ ಬಂದರೆ ಅದು ಎಲೆಗಳು ಏಜ್ ಆಗಿ ಬಿದ್ದೋಗೋ ಸ್ಟೇಜಲ್ಲಿ ಆ ಥರ ಎಲೆ ಬರುತ್ತೆ। ಇವೆಲ್ಲ ಮೇಲೆ ಮಿಡಲಲ್ಲಿ ಸಡನ್ನಾಗಿ ಈ ಥರ ಕಲರ್ ಬಂದಾಗ ನಾವು ಆ ಗಿಡದಲ್ಲಿ ಮೆಗ್ನೀಷಿಯಂ ಕಡಿಮೆ ಆಗಿದೆ ಅಂತ ಅರ್ಥ ಮಾಡಿಕೊಂಡು ಅವಾಗ ನಾವು ಕೊಟ್ವಿ ಅಂತಂದರೆ ಗಿಡಗಳು ಮತ್ತೆ ಚೆನ್ನಾಗಾಗುತ್ತೆ। ಈ ಥರ ಗ್ರೀನಾಗಿ ಇರಬೇಕು ಅಂತಂದರೆ ನಾವು ಇದನ್ನು ಎವ್ರಿ ಮಂತು ಒಂದು ಸಲ ಕೊಡಲೇಬೇಕು। ಅಂದರೆ ನಾವು ಹೆಂಗೆ ಬೇರೆ ನ್ಯೂಟ್ರಿಷನ್ಸ್ ಕೊಡ್ತೀವೋ, ಫರ್ಟಿಲೈಸರ್ಸ್ ಕೊಡ್ತೀವೋ, ಅದೇ ರೀತಿ ಇದನ್ನು ಕೊಡಬೇಕು। ಇದು ಒಂಥರ ಫರ್ಟಿಲೈಸರು ಮತ್ತು ಪೆಸ್ಟಿಸೈಡ್ ಕೂಡ। ಇದರಲ್ಲಿ ಭಾಳ ವೈಟಲ್ ನ್ಯೂಟ್ರಿಯೆಂಟ್ಸ್ ಭಾಳ ಜಾಸ್ತಿ ಇರುತ್ತೆ। ಈ ಲೀವ್ಸ್ ನೋಡಿರಿ, ಇದು ನಿಂಬೆಹಣ್ಣಿನ ಗಿಡ ಲೀವ್ಸು। ಇವೆಲ್ಲ ಲೀವ್ಸ್ ಶೇಪ್ಸ್ ಹೆಂಗಾಗಿದೆ ನೋಡಿರಿ, ಇದು ಸಲ್ಫರ್ ಕಡಿಮೆ ಆದಾಗ ನಮ್ಮ ಗಿಡಗಳಲ್ಲಿ ಎಲೆಗಳು ಈ ಥರ ಆಗುತ್ತೆ। ಆ ಥರ ಆದಾಗ ನಾವು ಅರ್ಥ ಮಾಡ್ಕೋಬೇಕು ಆ ಗಿಡದಲ್ಲಿ ಸಲ್ಫರ್ ಕಡಿಮೆ ಆಗಿದೆ ಅಂತ। ನಮಗೆ ಯಾವಾಗಲೂ ಅದರಲ್ಲಿ ಏನು ಕಡಿಮೆ ಆಗಿದೆ ಅಂತೇಳಿ ಆ ಎಲೆಗಳೇ ಹೇಳುತ್ತೆ। ಎಲೆಗಳನ್ನ ನೋಡಿ ನಾವು ಏನು ಕಡಿಮೆ ಆಗಿದೆ ಅದನ್ನು ಕೊಟ್ವಿ ಅಂದರೆ ಗಿಡ ಮತ್ತೆ ಸಾಯೋ ಗಿಡ ಮತ್ತೆ ಬದುಕುತ್ತೆ। ಇದನ್ನು ಈ ಥರ ಕ್ರೋಟಾನ್ಸಿಗೂ, ಇಂಡೋರ್ ಪ್ಲ್ಯಾಂಟ್ಸಿಗೂ, ಎಲ್ಲ ಗಿಡಗಳಿಗೂ ಕೊಡ್ಬೋದು। ಮೇಯ್ನಾಗಿ ನಮಗೆ ತರಕಾರಿ ಗಿಡಗಳಿಗೆ, ಫ್ರೂಟ್ಸ್ ಪ್ಲ್ಯಾಂಟ್ಸಿಗೆ, ಫ್ಲವರಿಂಗ್ ಎಸ್ಪೆಷಲಿ ಫ್ಲವರಿಂಗ್ ಪ್ಲ್ಯಾಂಟ್ಸಿಗೆ ನಾವು ಎಪ್ಸಮ್ ಸಾಲ್ಟ್ ಕೊಟ್ವಿ ಅಂದರೆ ಹೂವಿನ ಕ್ವಾಂಟಿಟಿ ಭಾಳ ಜಾಸ್ತಿ ಆಗುತ್ತೆ। ತರಕಾರಿಯಲ್ಲಿಯೂ ಅಷ್ಟೇ ಇಳುವರಿ ಜಾಸ್ತಿ ಆಗುತ್ತೆ, ಕಾಯಿಗಳು ಎಲ್ಲ ಇಳುವರಿ ಜಾಸ್ತಿ ಆಗುತ್ತೆ। ಅದಕ್ಕೆ ಹೊಲಗಳಲ್ಲಿ ಕೂಡ ಎಪ್ಸಮ್ ಸಾಲ್ಟ್ನ ಯೂಸ್ ಮಾಡ್ತಾರೆ। ಇದರಿಂದ ನಮ್ಮ ಗಿಡಗಳಿಗೆ ಏನೇನು ಡಿಫಿಷಿಯನ್ಸಿ ಬರುತ್ತೆ ಅಂತ ನೋಡಿದ್ವಿ, ಇದರಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದು ಕೂಡ ನೋಡೋಣ। ನಾವು ಸೀಡ್ಸ್ನ ಹಾಕಿರ್ತೀವಿ ಜರ್ಮಿನೇಷನ್ ಮಾಡಲಿಕ್ಕೆ, ಸಸಿಗಳನ್ನ ಮಾಡುವಾಗ ಇದು ಭಾಳ ಹೆಲ್ಪ್ ಆಗುತ್ತೆ ನಮಗೆ। ಒಂದು ಸ್ವಲ್ಪ ನೀರಲ್ಲಿ ಕಲಸಿ ಆದರೂ ಹಾಕ್ಬೋದು, ಅಥವಾ ನಾವು ಹೊಸ ಗಿಡ ತಂದಾಗ ನಾವು ಅದನ್ನು ಬೇರೆ ಪಾಟಿಗೆ ರೀಪಾಟ್ ಮಾಡುವಾಗ ಇದನ್ನು ಮಣ್ಣಲ್ಲಿ ಎಪ್ಸಮ್ ಸಾಲ್ಟ್ನ ಮಣ್ಣಲ್ಲಿ ಮಿಕ್ಸ್ ಮಾಡಿ ಕೂಡ ಇಡಬೇಕು। ಇಟ್ಟಾಗ ನಾವು ಹೊಸ ಗಿಡಗಳನ್ನ ತಂದು ಬೇರೆ ಪಾಟಿಗೆ ಹಾಕುವಾಗ ಗಿಡಗಳು ಶಾಕಿಗೆ ಹೋಗುತ್ತೆ। ಆ ಶಾಕಿಂದ ಗಿಡಗಳು ಚೇತರಿಸ್ಕೋಬೇಕು ಅಂತಂದರೆ ನಮಗೆ ಇದು ಭಾಳ ಹೆಲ್ಪ್ ಮಾಡುತ್ತೆ। ಅದಕ್ಕೆ ನಾವು ಮಣ್ಣಲ್ಲಿ ಹೊಸ ಗಿಡ ಇಡುವಾಗ ಮಣ್ಣಲ್ಲೇ ಮಿಕ್ಸ್ ಮಾಡ್ಬೋದು ಇದನ್ನು। ಇಲ್ಲ ಅಂತಂದರೆ 1 ಲೀಟರಿಗೆ 5 to 10 grams ಅಷ್ಟು ಎಪ್ಸಮ್ ಸಾಲ್ಟ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಕರಗಿದ ಮೇಲೆ ಸ್ಪ್ರೇ ಮಾಡ್ಬೋದು। ಸ್ಪ್ರೇ ಮಾಡೋದ್ರಿಂದ ಬೇಗ ಎಫೆಕ್ಟ್ ಆಗುತ್ತೆ, ಮಣ್ಣಲ್ಲಿ ಹಾಕಿದರೂ ಕೂಡ ಎಫೆಕ್ಟ್ ಆಗುತ್ತೆ। ಬಿಸಿಲು ಕಾಲದಲ್ಲಿ ಒಂದೊಂದು ದಿವಸ ನಾವು ನೀರು ಹಾಕಿಲ್ಲ ಅಂದರೂ ಕೂಡ ಡೀಪ್ ರೂಟೆಡ್ ಪ್ಲ್ಯಾಂಟ್ಸು ಸಸ್ಟೇನ್ ಆಗುತ್ತೆ, ಅವಕ್ಕೆ ತೊಂದರೆ ಆಗೋದಿಲ್ಲ। ನಾವು ತರಕಾರಿ ಗಿಡಗಳಿಗೆಲ್ಲ ಇವು ಕೊಟ್ವಿ ಅಂತಂದರೆ ಟೊಮೊಟೊ ಆಗಲಿ ಕಲರ್ ಚೆನ್ನಾಗಿ ಬರುತ್ತೆ, ಕಾಯಿ ಸೈಜ್ ಜಾಸ್ತಿ ಆಗುತ್ತೆ, ಟೇಸ್ಟ್ ಕೂಡ ಬರುತ್ತೆ। ಹೂವಿನ ಗಿಡಗಳಲ್ಲಿ ಎಸ್ಪೆಷಲಿ ರೋಸ್ ಪ್ಲ್ಯಾಂಟ್ಸಿಗೆ ನಾವು ಈ ಎಪ್ಸಮ್ ಸಾಲ್ಟ್ನ ಕೊಟ್ವಿ ಅಂದರೆ ಫ್ಲವರ್ಸು ಭಾಳ ಜಾಸ್ತಿ ಆಗುತ್ತೆ। ನಾವು ಕಟ್ ಮಾಡಿದ ಕೂಡಲೇ ಇದನ್ನು ಸ್ಪ್ರೇ ಮಾಡಿದ್ವಿ ಅಂದ್ಕೊಳ್ರಿ, ಹೂವಿನ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ। ಇದು ಹೆಂಗೆ ಹೆಲ್ಪ್ ಆಗುತ್ತೆ ನಮಗೆ ಇನ್ನೊಂದು ಅಂತಂದರೆ, ರೂಟ್ ಸಿಸ್ಟಮ್ಮು ಭಾಳ ಚೆನ್ನಾಗಾಗುತ್ತೆ। ರೂಟ್ ಸಿಸ್ಟಮ್, ನಮಗೆ ಗಿಡಗಳಲ್ಲಿ ಕ್ಲೋರೋಫಿಲ್ ಇರುತ್ತೆ, ಕ್ಲೋರೋಫಿಲ್ ಕಡಿಮೆ ಆಗುತ್ತೆ। ಕ್ಲೋರೋಫಿಲ್ ಕಡಿಮೆ ಆದಾಗ ಗಿಡಗಳು ಬೆಳವಣಿಗೆ ಕಡಿಮೆ ಆಗೋಗುತ್ತೆ।
ನಾವು ಈ ಮೆಗ್ನೀಷಿಯಂ ಸಲ್ಫೇಟ್ ಕೊಡೋದ್ರಿಂದ ಕ್ಲೋರೋಫಿಲ್ ಪ್ರೊಡಕ್ಷನ್ ಗಿಡಗಳಲ್ಲಿ ಜಾಸ್ತಿ ಆಗುತ್ತೆ. ಆವಾಗ ನಮಗೆ ಅದು ಫೋಟೋಸಿಂಥಸಿಸ್ ಇಂದ ಫುಡ್ ತಯಾರಿ ಜಾಸ್ತಿ ಮಾಡ್ಕೊಳ್ಳುತ್ತೆ. ನಮಗೆ ಕೂಡ ಫ್ಲವರ್ಸು ಫ್ರೂಟ್ಸು ವೆಜಿಟೇಬಲ್ಸ್ನ ಜಾಸ್ತಿ ಮಾಡುತ್ತೆ. ಅದು ಕಡಿಮೆ ಆದಾಗ ಗಿಡ ಬೆಳೆಯೋದಿಲ್ಲ. ಅದು ಬೆಳಿಬೇಕು ಅಂತಂದರೆ ನಾವು ಎಪ್ಸಮ್ ಸಾಲ್ಟ್ನ ಕೊಡಲೇಬೇಕಾಗುತ್ತೆ. ಕ್ಲೋರೋಫಿಲ್ ಜಾಸ್ತಿ ಆದಾಗ ನಮ್ಮ ಗಿಡಗಳು ಭಾಳ ಚೆನ್ನಾಗಿ ಬೆಳೆಯುತ್ತೆ. ಇದು ನಾವು ನೋಡಿದ್ವಿ ಆಲ್ರೆಡಿ, ಈ ಎಲ್ಲೋಯಿಶ್ ಆದರೆ ಲೀವ್ಸು ಅವೆಲ್ಲ ಏನೇನಿರುತ್ತೆ, ಹೇಗೇಗಿರುತ್ತೆ ಅನ್ನೋದು. ಇದು ನೋಡಿ, ಈ ಇದು ಎಷ್ಟು ಬುಷಿಯಾಗಿ ಬೆಳೆದಿದೆ ನನಗೆ ಚಪ್ರದವರೆ ಅಂದರೆ, ಮೇಲ್ಗಡೆ ನಾನು ಕಟ್ಟಿರೋ ಹಗ್ಗ ಈ ಕಂಬಳಿ ಹುಳ ಎರಡೂ ಒಂದೇ ಥರ ಇರುತ್ತೆ. ನಾವು ಭಾಳ ಕ್ಲೀನ್ ಅಬ್ಸರ್ವೇಷನ್ ಮಾಡಿದಾಗ ಮಾತ್ರ ಇವು ನಮಗೆ ಕಾಣಿಸುತ್ತೆ. ಇಲ್ಲ ಅಂದರೆ ಈ ಬಳ್ಳಿಗಳಲ್ಲಿ ಈ ಥರದ್ದು ಕಾಣಿಸಲ್ಲ. ನಾನು ಸ್ಪ್ರೇ ಮಾಡುವಾಗ ಸಡನ್ನಾಗಿ ನನ್ನ ಕಣ್ಣಿಗೆ ಬಿದ್ದಿದ್ದಾವೆ. ಒಂದು ನಾಲ್ಕೈದು ಎಲ್ಲ ಎಲೆಗಳ ಮಧ್ಯದಲ್ಲಿ ಸೇರಿಕೊಂಡಿದೆ. ಇವು ಮತ್ತೆ ಅಲ್ಲಿ ಮರಿ ಆಗ್ತವೆ, ಆ ಮರಿಗಳೆಲ್ಲ ಗಿಡನೆಲ್ಲ ತಿಂತವೆ. ಅದಕ್ಕೆ ನಾವು ಯಾವಾಗಲೂ ಸ್ಪ್ರೇ ಮಾಡುವಾಗಲೂ ನೀರು ಹಾಕುವಾಗಲೂ ಗಿಡಗಳನ್ನ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನೋಡಬೇಕು, ಏನಾದರೂ ಪೆಸ್ಟ್ ಇದೆಯಾ ಇಲ್ವಾ ಅಂತ. ಇದನ್ನು ದೂರ ಆದರೂ ಬಿಸಾಕ್ಬೋದು, ಅಥವಾ ನೀರಲ್ಲಿ ಹಾಕಿದರೆ ಸತ್ತೋಗ್ಬಿಡುತ್ತೆ. ನಾನು ಈ ಟೊಮೊಟೊ ಗಿಡಗಳನ್ನ ಈ ಥರ ಸಪೋರ್ಟ್ ಕೊಟ್ಟಮೇಲೆ ಗಿಡಗಳು ಭಾಳ ಚೆನ್ನಾಗಿ ಕಾಯೆಲ್ಲ ಜಾಸ್ತಿ ಆದಾಗ ಬೀಳ್ತಾ ಇಲ್ಲ ನೋಡ್ರಿ. ಬೆಂಡೆಕಾಯಿ ಕೂಡ ಅಷ್ಟೇ, ನಾವು ಲಾಸ್ಟ್ ವೀಕಲ್ಲಿ ಫ್ರೂಟ್ ಫರ್ಮೆಂಟೆಡ್ ಜ್ಯೂಸ್ ಕೊಟ್ಟಿದ್ವಿ. ಗಿಡಗಳು ಚಿಗುರು ಜಾಸ್ತಿ ಆಗಿದೆ, ಬ್ರಾಂಚಸ್ ಜಾಸ್ತಿ ಆಗಿ ಕಾಯಿ ಬಿಡಲಿಕ್ಕೂ ಕೂಡ ಜಾಸ್ತಿ ಆಗಿದೆ. ನಾವು ಫರ್ಟಿಲೈಸರ್ಸ್ನ ಕೊಡೋ ಉಪಯೋಗ ಇದೆ. ಇದು ಒಂಥರದ ಫರ್ಟಿಲೈಸರೇ ನಮ್ಮ ಗಿಡಗಳಿಗೆ. ಇದರಿಂದ ನಮ್ಮ ಮೈಕ್ರೋನ್ಯೂಟ್ರಿಯೆಂಟ್ಸ್ ಭಾಳ ಇರುತ್ತೆ. ನಮ್ಮ ಇದು ಸೂಕ್ಷ್ಮ ಪೋಷಣೆಗಳು ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ತಿಂಗಳಿಗೊಂದು ಸಲ ಕೊಡಬೇಕು. ಜಾಸ್ತಿ ಫ್ರೂಟಿಂಗು ಫ್ಲವರಿಂಗು ಜಾಸ್ತಿ ದಿನ ಬಿಡೋ ಫ್ಲವರ್ಸ್ ಜಾಸ್ತಿ ಇದ್ದರೆ 15 ದಿವಸಕ್ಕೊಂದು ಸಲ ಕೂಡ ನಾವು ಸ್ಪ್ರೇ ಮಾಡ್ಬೋದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಎಪ್ಸಮ್ ಸಾಲ್ಟ್ ಹಾಕಿ ಸ್ಪ್ರೇ ಮಾಡಬಾರ್ದು, ಅದು ಕೂಡ ಗಿಡಗಳಿಗೆ ಹಾನಿ ಉಂಟು ಮಾಡುತ್ತೆ. 5-10 ಗ್ರಾಮ್, 1 ಟೀಸ್ಪೂನ್ ಅಥವಾ ಸಣ್ಣ ಸ್ಪೂನ್ ಆದರೆ 2 ಸ್ಪೂನ್ ಅಷ್ಟೇ ನಾವು ಹಾಕಬೇಕು. ಜಾಸ್ತಿ ಹಾಕಿದ್ವಿ ಅಂದರೆ ಅದರಿಂದ ಗಿಡಗಳಿಗೆ ತೊಂದರೆ ಆಗುತ್ತೆ. ಈ ಬೇರಿನ ವ್ಯವಸ್ಥೆ ಚೆನ್ನಾಗಾದಾಗ ಗಿಡಗಳು ಕೂಡ ಭಾಳ ಚೆನ್ನಾಗಿ ಬೆಳೆಯುತ್ತೆ. ನಮ್ಮ ಎಲೆಗಳು ಭಾಳ ಗ್ರೀನ್ ಆಗುತ್ತೆ, ಬುಷಿಯಾಗಿ ಗಿಡಗಳು ಬೆಳೆಯುತ್ತೆ. ಇಲ್ಲಿ ನೋಡ್ರಿ, ಕಾಯೆಲ್ಲ ಎಷ್ಟೊಂದು ಬಿಡ್ತಾ ಇದೆ ನೋಡಿ. ಈ ಥರ ಕಾಯಿ ನಾವು ಜಾಸ್ತಿ ತಗೋಬೇಕು ಅಂತಂದರೆ, ಇದು ಚೆಂಡು ಹೂವು ಇನ್ನು ಸೀಸನ್ ಸ್ಟಾರ್ಟ್ ಆಗ್ತಿದೆ, ಇನ್ನೂ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗಿಲ್ಲ. ಈಗ ನಾವು ಇದನ್ನು ಕೊಟ್ವಿ ಅಂತಂದರೆ ಹೂವು ಬಿಡಲಿಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಪ್ಲ್ಯಾನ್ ಮಾಡಿಕೊಂಡು ವಾರಕ್ಕೊಂದು ಸಲ ಯಾವುದೋ ಒಂದು ಕೊಡ್ತಿರ್ಬೇಕು. ಈ ಸಲ ನನಗೆ ಅವರೆಕಾಯಿ ಲಾಸ್ಟ್ ಟೈಮ್ ಏನೂ ಬಂದಿಲ್ಲ. ಈ ಸಲ ನಾನು ಸಣ್ಣ ಪಾಕೆಟ್ ಲೋಕಲಲ್ಲೇ ಸಿಗೋ ಅವರೆಕಾಯಿ ತಂದು ಹಾಕಿದ್ದೆ, ನೀರಲ್ಲಿ ನೆನೆಸಿಟ್ಟು. ಕಾಯಿ ನೋಡ್ರಿ ಎಷ್ಟೊಂದು ಬರ್ತಾಯಿದೆ ನೋಡಿದ್ರ, ಪ್ರತಿ ಸ್ಟೆಮ್ಮಿಗೂ ಕೂಡ ಎಷ್ಟೆಷ್ಟೊಂದು ಕಾಯಿ ಇದೆ ನೋಡಿರಿ. ಇದಿನ್ನೂ ಬೀಜ ಆಗಿಲ್ಲ, ಎಳೆಯದಿದ್ದಾವೆ. ಬೀಜ ಹಾಕಿ ನಾನು ತೆಗೆಯುವಾಗ ತೋರಿಸ್ತೀನಿ. ಅದು ಜಾಸ್ತಿಯಾಗಿ ಕಾಯಿ, ಸ್ಟೆಮ್ಸ್ ಕೂಡ ಬಗ್ಗೋಗಿದೆ ಕೆಳಗಡೆ ನೋಡಿದ್ರ. ನಾವು ಯಾವಾಗಲೂ ಒಂದು ಸಲ ಫೇಲ್ಯೂರ್ ಆದ್ವಿ ಅಂದರೆ ಸೆಕೆಂಡ್ ಟೈಮ್ ಕಂಪಲ್ಸರಿಯಾಗಿ ನಾವು ಸಕ್ಸಸ್ ಆಗೇ ಆಗ್ತೀವಿ ಅನ್ನೋದಕ್ಕೆ ಇದೇ ನಿದರ್ಶನ. ಲಾಸ್ಟ್ ಟೈಮ್ ನನಗೆ ಯಾವುದೂ ಸರಿಯಾಗಿ ಬಂದಿಲ್ಲ ಅಂದರೆ ನಾನು ಫಸ್ಟ್ ಟೈಮ್ ಮಾಡಿದ್ದೆ ಲಾಸ್ಟ್ ಟೈಮ್. ಈ ಆಮೇಲೆ ಒಂದು ಸ್ವಲ್ಪ ಇಂಪ್ರೂವ್ ಆಯಿತು, ಆಮೇಲೆ ಈಗ ನೋಡಿ ಪ್ರತಿಯೊಂದಕ್ಕೂ ಕೂಡ ನಮಗೆ ಬರ್ತಾ ಇದೆ. ಹಂಗೆ ನಾವೆಲ್ಲರೂ ಕಲಿಯೋದು, ಏನು ತಪ್ಪು ಮಾಡಿದ್ದೀವಿ ಏನಾಗಿದೆ ಅಂತ ನಾವು ನೋಡ್ತಾ ಇದ್ದರೆ ಮಾಡ್ತಾ ಇದ್ದರೆ ಬರುತ್ತೆ. ಹೂವು ಜಾಸ್ತಿ ಬರಬೇಕು ಅಂತಂದರೆ ಈ ಥರ ಕೊಡಬೇಕು. ನಾನು ಇದು ಅರ್ಶಿನ ಕೂಡ ಭಾಳ ಚೆನ್ನಾಗಿ ಬರ್ತಾ ಇದೆ ನೋಡಿರಿ. ಮಲ್ಲಿಗೆ ಹೂವಾಗಿರಲಿ, ರೋಸಸ್ಗೆ ಮಾತ್ರ ಚೆನ್ನಾಗಿ ಕೊಡಬೇಕು. ನಾವು ಮಣ್ಣಲ್ಲಿ ಕೂಡ ಹಾಕ್ಬೋದು ಇದನ್ನು ನೋಡಿ. ಹೂವು ಎಲ್ಲ ಎಷ್ಟು ಚೆನ್ನಾಗಿ, ಈ ಥರ ಹೂವು ಇದ್ದರೆ ನಮಗೆ ಪಾಲಿನೇಷನ್ಗೆ ಪ್ರಾಬ್ಲಮ್ ಆಗೋಲ್ಲ. ಚಿಟ್ಟೆಗಳೆಲ್ಲ ಭಾಳ ಜಾಸ್ತಿ ಬರುತ್ತೆ ನಮ್ಮ ಗಾರ್ಡನಲ್ಲಿ, ಪಾಲಿನೇಷನ್ಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅವು. ಈ ಥರ ಹೈಬಿಸ್ಕಸ್ಸು ಭಾಳ ಜಾಸ್ತಿ ಹೂ ಬಿಡ್ತಾ ಇರುತ್ತೆ ಅಂಥ ಗಿಡಗಳಿಗೆ ಯಾವುದಕ್ಕೆ ಇದ್ರ ಕೊಡಬಾರ್ದು ಅಂದರೆ, ನಮಗೆ ಸೊಪ್ಪುಗಳಿಗೆ ಇದರ ಅವಶ್ಯಕತೆ ಇರಲ್ಲ. ಕೊಡಬಹುದು, ಆದರೆ ಕೊಡೋದ್ರಿಂದ ಏನು ಜಾಸ್ತಿನೂ ಯೂಸ್ ಆಗಲ್ಲ, ಕೊಡದೇ ಇದ್ದರೂ ಕೂಡ ಏನು ತೊಂದರೆ ಇಲ್ಲ. ಇದು ನೋಡ್ರಿ ಸೇವಂತಿಗೆ ಹೂವದ ಕ್ವಾಂಟಿಟಿ ಎಷ್ಟೊಂದಿದೆ ನೋಡಿ. ಇದನ್ನೆಲ್ಲ ನಾವು ಒಂದು ರೆಗ್ಯುಲರಾಗಿ ಕೊಡೋ ಅಭ್ಯಾಸನ ಇಟ್ಕೊಂಡ್ಬಿಟ್ವಿ ಅಂತಂದರೆ, ನಾವು ತಂದಿದ್ದ ಗಿಡ ಯಾವುದೂ ಸಾಯಲ್ಲ,
ಬೆಳೆಸಿದ ಗಿಡ ಯಾವುದೂ ಫಲ ಕೊಡಲಾರದಂಗೆ ಇರೋದಿಲ್ಲ. ಅದಕ್ಕೇನು ಬೇಕೋ, ಅದು ಏನು ನಮಗೆ ಇಂಡಿಕೇಷನ್ ಕೊಡ್ತಾ ಇದೆನೋ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಕಡಿಮೆ ಆಗಿದೆ ಅದನ್ನು ಕೊಟ್ಕೊಳ್ತಾ ಹೋದ್ವಿ ಅಂತಂದರೆ ಗಾರ್ಡನ್ನ ಭಾಳ ಈಸಿಯಾಗಿ ಬೆಳೆಸ್ಬೋದು. ಗಿಡಗಳಲ್ಲಿ ಕೂಡ ನಾವು ಹೂವುಗಳು ಕೂಡ ಜಾಸ್ತಿ ತಗೋಬೋದು. ನೋಡಿರಿ, ಇದು ರೋಸ್ ಪ್ಲ್ಯಾಂಟು, ವೈಲೆಟ್ ಕಲರ್ ಇದು. ಮಗ್ಗು ನೋಡಿರಿ ಎಷ್ಟೊಂದಿದೆ ಇದರಲ್ಲಿ. ನಾವು ಈ ಥರ ಮಾಡಬೇಕು. ಗಾರ್ಡನಲ್ಲಿ ಏನೆಲ್ಲ ತೊಂದರೆಗಳು ಬರುತ್ತೆ ಅಂತ ನೋಡಬೇಕು, ಬಂದಾಗ ಏನು ಮಾಡಬೇಕು ಅಂತ ನೋಡಬೇಕು. ಆವಾಗ ನಾವು ಗಿಡಗಳು ಭಾಳ ಹೆಲ್ದಿಯಾಗಿ ಬೆಳೆಯುತ್ತೆ. ಇದು ಮಾವಿನಕಾಯಿ ಗಿಡ, ಎರಡು ಸಲ ನಾನು ಫರ್ಟಿಲೈಸರ್ಸ್ ಕೊಟ್ಟಿದ್ದೆ. ಎಷ್ಟು ಚೆನ್ನಾಗಿ ಚಿಗುರು ಆಗ್ತಾ ಇದೆ ಗಿಡ ಅಂತಂದರೆ, ಅಷ್ಟೊಂದು ಹೊಸ ಚಿಗುರು ಬಂದು ಹೊಸ ಎಲೆಗಳೆಲ್ಲ ಬಂದಿದೆ. ಇದು ನೋಡಿರಿ ಟೊಮೊಟೊ. ಇಲ್ಲಿ ನನಗೆ ಯಾವುದೂ ಸಪೋರ್ಟ್ ಕೊಡಲಿಕ್ಕೆ ಜಾಗ ಇಲ್ಲ, ಬರೀ ಒಂದು ಕೋಲ್ ಇಟ್ಟಿದ್ದೀನಿ ಅಷ್ಟೇ. ಆ ಭಾರಕ್ಕೆ ನೋಡಿರಿ, ಕಾಯಿ ಸೈಜ್ ನೋಡಿರಿ ಎಷ್ಟು ದೊಡ್ಡ ದೊಡ್ಡದಿದೆ. ಇದು ಸುಮಾರು 4 ಅಡಿಯಷ್ಟು ಎತ್ತರಕ್ಕೆ ಟೊಮೊಟೊ ಗಿಡ ಬೆಳೆದಿದೆ. ಫರ್ಟಿಲೈಸರ್ಸನ್ನ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ, ನಾವು ಫರ್ಟಿಲೈಸರ್ ಕೊಟ್ಟಿದ್ದು ಅವಕ್ಕೆ ಎಫೆಕ್ಟ್ ಆಗಿದೆನಾ ಇಲ್ವಾ ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.